ಶ್ರೀಗುರು ಬಸವಲಿಂಗಾಯ ನಮಃ. ಕನ್ನಡದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ಕಾಮಿಡಿ ಅಖಾಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕ ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ನೋಡಿದ್ರೆ ಹಲವಾರು ಕಾಮಿಡಿಯನ್ಸ್ ಹೆಂಗೆ ಕಾಮಿಡಿ ಮಾಡಿದ್ರು ಅಂತ. ಅವ್ರು ಮಾಡಿದ ಪ್ರತಿ ಕಾಮಿಡಿ ಪಂಚ್ಗೆ ನಾವು ನಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಬಿದ್ದು 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 ನಕ್ಕಿದ್ದೀನಿ. ಆದರೂ ಕೂಡ ಪದೇ ಪದೇ ನಾನು ಹೇಳ್ತಿದ್ದೆ, ಟೇಬಲ್ ಕೆಳಗಡೆ ಹೋಗಿ ಹಲ್ಲನ್ನ ಬುಟ್ಕೊಂಡು ಪಾಳ ಪಾಳ ಅಂತ ನಕ್ಕಿ ಒಂದು ಹಲ್ಲು ಒಳಕ್ಕೆ ಹೋಗಿತ್ತು ಅಂತಲೇ ಹೇಳಿದ್ದೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮನ್ನು ನಿಮ್ಮನ್ನು ನಕ್ಸೋದಕ್ಕೆ ಬರ್ತಿರೋ ಆ ಕಾಮಿಡಿ ಕಿಂಗ್ ಯಾರು ಅಂತ ನೀವು ಯೋಚಿಸ್ತಾ ಇದ್ದೀರಾ? ಅವರು ಬೇರೆ ಯಾರು ಅಲ್ಲ, ಬಳ್ಳಾರಿ ಜಿಲ್ಲೆಯ ಹೆಬ್ಬುಲಿ, ಹಡಗಲಿಯ ಹುಲಿ, ನಮ್ಮ ನಿಮ್ಮೆಲ್ಲರ ಕಾಮಿಡಿ ಕಿಂಗ್ ಮಂಜುನಾಥ್ ಹಡಗಲಿ. ಹಾಗಾದ್ರೆ ತಡೆಯಕ್ಕೆ ಮಂಜುನಾಥ್ ಹಡಗಲಿ ಅವರನ್ನ ಈ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್ ಮಂಜುನಾಥ್ ಹಡಗಲಿ. ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಮಂಜುನಾಥ್ ಹೂವಿನ ಹಡಗಲಿ. ವಾರದಲ್ಲೊಮ್ಮೆ ಹಾಲ್ಡೇ, ತಿಂಗಳಲ್ಲೊಮ್ಮೆ ಸ್ಯಾಲ್ರಿ ಡೇ, ವರ್ಷದಲ್ಲೊಮ್ಮೆ ಬರ್ತ್ಡೇ, ಜೀವನದಲ್ಲಿ ಒಮ್ಮೆ ಡೆತ್ ಡೇ. ಈ ಬರ್ತ್ಡೇ ಡೆತ್ ಡೇ ನಡುವೆ ನಗುತ್ತಾ ಇದ್ದರೆ ಸದಾ ಜೀವನ ಪೂರ್ತಿ ಜಾಲಿ ಡೇ ಜಾಲಿ ಡೇ ಜಾಲಿ ಡೇ. ಬಂಧುಗಳೇ, ಹಾಸ್ಯ ಎಲ್ಲಿಲ್ಲ ನಮ್ಮ ಗ್ರಾಮೀಣ ಪ್ರದೇಶದೊಳಗಡೆಗೆ. ಈ ಸೀರಿಯಲ್ ಹುಚ್ಚು ಹಚ್ಕೊಂಬಿಟ್ಟಾರ ಜನಗಳು ಅಂದರೆ ವಿಚಿತ್ರ ಸೀರಿಯಲ್ ಹುಚ್ಚು. ಒಂದು ಕಾರ್ಯಕ್ರಮ ಕೊಡೋಕೆ ನಾನು ಬಸ್ ಸ್ಟ್ಯಾಂಡ್ ಒಳಗೆ ನಿಂತ್ಕೊಂಡಿದ್ದೀನಿ. ನಿಂತ್ಕೊಂಡ ತಕ್ಷಣ ಏನಾಗ್ಬಿಡ್ತು, ಇಬ್ಬಳರ ಹೆಣ್ಮಕ್ಳು ಮಾತಾಡ್ಕೊಳಕತ್ತಾರ. ಏನು ಮಾತಾಡ್ಕೊಳಕತ್ತಾರ? ಕೌಶಿಕಿಗೆ ಏನಾತೇನ, ಕೌಶಿಕಿಗೆ ಏನಾತೇನ? ಆಟೋ ಡ್ರೈವರ್ ಟೆನ್ಷನ್ ಹತ್ತಿಬಿಡ್ತು. ಗಾಡಿ ಸ್ಟಾರ್ಟ್ ಮಾಡಿದ, ಸ್ಪೀಡಾಗಿ ಹತ್ತಿದ, ಅಕ್ಕರ ಬರ್ರಿ ಹತ್ತಿಗೇಳ್ರಿ ಅಂದ. ಹತ್ತಿಸ್ಕೊಂಡ, ಸ್ಪೀಡಾಗಿ ಹೋದ, ಎಡಕ್ಕೊಳೆದ, ಬಲಕ್ಕೊಳೆದ, ಹೋಗಿ ನಿಲ್ಲಿಸಿದ. ನಿಲ್ಲಿಸಿದ ತಕ್ಷಣ ಅದರೊಳಗಡೆ ಒಬ್ಬ ಹೆಣ್ಮಗಳು ರೊಕ್ಕ ಕೊಡಕತ್ತಿಲ್ಲ. ರೊಕ್ಕ ಕೊಟ್ಟ ತಕ್ಷಣ ಆಟೋ ಡ್ರೈವರ್ ಅಂದ, ಅಕ್ಕರೆ ರೊಕ್ಕ ಬೇಡ್ರಿ, ನೀವು ಪರಿಚಯ ಇದ್ರಿ, ನಾಳಿಸ್ಕೊಂತೀನಿ. ಮೊದಲು ಕೌಶಿಕ್ಗೆ ಏನೈತೆ, ಆಸ್ಪತ್ರೆ ಸೇರಿಸ್ರಿ ಅಂದ್ರು. ನಕ್ಕಂತ ಹೇಳಿದ್ರೆ, ಏ ಕೌಶಿಕ್ ಅಂದ್ರೆ ನಮ್ಮ ಮನೆ ಹುಡುಗ ಕೌಶಿಕ್ನ ಮಾಡಿದ್ದೇನು, ಅಗ್ನಿ ಸಾಕ್ಷಿ ಧಾರಾವಾಹಿ ಶುರು ಹಾಕಿನ 5 ನಿಮಿಷ ತಡ ಆಯ್ತು, ರೊಕ್ಕ ತಗೊಂಡು ಹೋಗು ಅಂದ್ರು. ಈ ನಮ್ಮನಿ ಪರಿಸ್ಥಿತಿ ಆಗ್ಯಾವ ನಮ್ಮ ಹಳ್ಳಿ ಒಳಗಡೆಗೆ. ಅವತ್ತಿನ ಹೆಣ್ಮಕ್ಳು ಜಾನಪದ ಹಾಡುಗಳ ಮೂಲಕ ಎಷ್ಟು ಚೆನ್ನಾಗಿ ಹೇಳ್ತಿದ್ರು. ನವಣೀಯ ಕುಟ್ಟಿ ಕುಟ್ಟಿ ನೊಯ್ಯುತ್ತವ ಎರಡು ರಟ್ಟಿ, ನವಣೀಯ ಕುಟ್ಟಿ ಕುಟ್ಟಿ ನೊಯ್ಯುತ್ತವ ಎರಡು ರಟ್ಟಿ, ಬೆಳವಲ ನಾಡಿಗೆ ಕೊಟ್ಟರವ್ವ ನಾಬಲು ಗಟ್ಟಿ, ನವಣೀಯ ಕುಟ್ಟಿ ಕುಟ್ಟಿ ನೊಯ್ಯುತ್ತವ ಎರಡು ರಟ್ಟಿ. ಕೆಲಸ ಮಾಡುವಾಗ, ಮುಸುರಿ ತಿಕ್ಕುವಾಗ, ಮನೆ ಒಳಗಡೆ ಹೊಲದ ಕೆಲಸ ಮಾಡುವಾಗ ಇಂಥ ಜನಪದ ಹಾಡುಗಳನ್ನ ಹೇಳ್ತಾ ತಮ್ಮ ಬದುಕನ್ನು ಸಾಗಿಸ್ತಾ ಇದ್ರು. ಆದ್ರೆ ಇವತ್ತು ಮುಸುರಿ ತಿಕ್ಕ ಹೊತ್ನಾಗು, ಬಟ್ಟೆ ಒಗೆಯೋ ಹೊತ್ನಾಗು, ಕಳೆಯ ತೆಗೆಯೋ ಹೊತ್ನಾಗು ಎದರ ಬಗ್ಗೆ ಚರ್ಚೆ? ಧಾರಾವಾಹಿ ಬಗ್ಗೆ ಚರ್ಚೆ, ಧಾರಾವಾಹಿ ಬಗ್ಗೆ ಚರ್ಚೆ. ಹೆಂಗೆ ಮಾಡ್ತಿರ್ತಾರಿ ಧಾರಾವಾಹಿ ಬಗ್ಗೆ ಮಾತಾಡ್ತಿರ್ತಾರ? ಅವನದನಲ್ಲ ಅವನು, ಆಕೆ ಗಂಡಲ್ಲ ಬ್ಯಾರೆ ಅನು. ಏ ಆಕೆದಳಲ್ಲ, ಆಕೆ ಅವನ ಹೆಂಡ್ತಲ್ಲ ಬ್ಯಾರೆ ಆಕಿ. ಏ ಸಾಯ್ಸಕ್ ಟ್ರೈ ಮಾಡಕತ್ತಾರಂತೆ. ಪಕ್ಕದಾಗ ಯಾರ ಕೇಳಿಸ್ಕೊಂಡು ನಮ್ಮ ಬಗ್ಗೆ ನಾ ಮಾತಾಡಕತ್ತಾರ ಅನ್ಕೊಂಡಿರ್ಬೇಕು. ಇಂಥ ಪರಿಸ್ಥಿತಿ ಒಳಗಡೆಗೆ ಆಗ್ಬಿಟ್ಟತಿ. ಒಮ್ಮೆ ಧಾರಾವಾಹಿ ನೋಡ್ಕೊಂತ ಕೂತ್ಕೊಂಡಳು ಒಂದು ಅಜ್ಜಿ, ಎದಿ ಬಡ್ಕೊಂತ ಬಂದ್ಬಿಟ್ಟು ಧಾಬ ಧಾಬ ಅಂತ. ಅಯ್ಯೋ ನನ್ನ ಮಮ್ಮಳಿ ಕಿಡ್ನ್ಯಾಪ್ ಆದ್ಲತ್ತಮ್ಮ, ಅಯ್ಯೋ ನನ್ನ ಮಮ್ಮಳಿ ಕಿಡ್ನ್ಯಾಪ್ ಆದ್ಲತ್ತಮ್ಮ ಅಂತ ಬಂದಾರ. ಹುಡುಗರೆಲ್ಲ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಎತ್ತಲಾಗ ಹೋದ್ಲೆ ಅಮ್ಮ, ಎತ್ತಲಾಗ ಹೋದ್ಲೆ ಅಮ್ಮ ಅನ್ನಕತ್ತಾರ. ಈ ವಜ್ಜೆ ನೋಡ್ಬೇಕು, ಅಯ್ಯೋ ತಮ್ಮ ಎತ್ತಲಾಗ ಹೋಗಿಲ್ಲ, ಆ ಧಾರಾವಾಹಿ ಒಳಗಡೆಗೆ ಒಬ್ಬ ಹುಡುಗಿ ನನ್ನ ಮೊಮ್ಮಗಳು ಅನ್ಕೊಂಡಿದ್ನೆ ತಮ್ಮ, ಆಕೆನ ಕಿಡ್ನ್ಯಾಪ್ ಮಾಡ್ರೆ ಅದಕ್ಕೆ ಹೋಗಿ ಅನ್ನಕತ್ತೀನಿ ಅನ್ಲಾಕಿ. ಈ ನಮ್ಮನಿ ಧಾರಾವಾಹಿ ಪರಿಸ್ಥಿತಿ ಅದಾವ. ಇನ್ನೊಬ್ಬ ಪಕ್ಕದ ಮನೆ ಒಕ್ಕ ಮಾತಾಡ್ಕೊಳಕತ್ತಾಳ. ಏನಂತ ಮಾತಾಡ್ಕೊಳಕತ್ತಾರ? ಅಲ್ಲಿ ನಿನ್ನ ಮಗ ಎಷ್ಟು ಜಾಣದ್ದ, ಆದರೂ ಟ್ಯೂಷನಿಗೆ ಕಳಿಸಿಲ್ಲ, ಏನು ಸಮಸ್ಯೆ ಅನ್ಲು. ಏನಿಲ್ಲ ಬಿಡಯವ್ವ, ಧಾರಾವಾಹಿ ನೋಡೋಕೆ ತೊಂದರೆ ಆಕತ್ತು, ಅದಕ್ಕೆ ಅವನು ಟ್ಯೂಷನಿಗೆ ಕಳಿಸಿನಿ ಅನ್ಲು. ಈ ನಮ್ಮನಿ ಧಾರಾವಾಹಿ ಹುಚ್ಚೈತಿ. ಅದಕ್ಕೆ ಮಹಾತ್ಮರು ಒಂದು ಕಡೆಗೆ ಹೇಳ್ತಾರೆ, ನಮ್ಮ ಟಿ ವಿ ಒಳಗಡೆಗೆ ಧಾರಾವಾಹಿ ನೋಡಿ 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 ಬದುಕು ಬದಲಾಗಿಬಿಟ್ಟತಿ. ಸಾಯಂಕಾಲ 6 ಶುರು ಆಕತಿ ಇವ್ರ ಧಾರಾವಾಹಿ. ಚಿನ್ನ ರೀ ಗಣ ಮಕ್ಳೆ, ಚಾಮನ್ನಾರಿ ಶುರುವ. ಅಪ್ಪಿ ತಪ್ಪಿ ಗಂಡು ಮಕ್ಳಿಗೆ ಉಣ್ಣಕ್ಕೆ ಸಿಗ್ಬೇಕು ಅಂದ್ರೆ ಅಡ್ವಿಟೇಜ್ ಇದ್ದಾಗ ಸಿಗ್ಬೇಕು. ಇವರು ಹೋಗಿ ಅವಾಗ ಮಾಡಿರ್ತಾರೆ, ಇವ್ರು ಉಣ್ಣಕ್ಕೆ ನೀಡಿಕೆಂತಾರ, ಆ ಸಾರನೆ ಉಪ್ಪಿದ್ರು ಹುಳಿ ಇರಂಗಿಲ್ಲ, ಹುಳಿ ಇದ್ರೆ ಖಾರ ಇರಲ್ಲ. ಏನ ಯಾಕೆ ಇದ್ರಾಗ ಉಪ್ಪುಲ್ಲಲ್ಲ, ಹ್ಞೂ ಹೋಟ್ಲ್ನಾಗ ತಿಂದು ಬರ್ತಿ, ನಾಲಿಗೆ ಹೆಂಗೆ ರುಚಿ ಬರ್ತೈತಿ. ಮತ್ತು ಈ ಗಂಡು ಮಕ್ಕಳಿಗೆ ಅಂತಾರೆ, ಅದಕ್ಕೆ ಈ ಎಲ್ಲ ಟಿ ವಿ ಧಾರಾವಾಹಿಗಳು ಎಷ್ಟು ಅವಾಂತರ ಮಾಡ್ತದೆ ಅನ್ನೋದಕ್ಕೆ ಮಹಾತ್ಮರು ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಮನೆಯಲ್ಲಿ ಒಂದು ಟಿ ವಿ ಬಂದಿತ್ತು, ಆ ಟಿ ವಿ ಎಂದು ಬಂದಿತ್ತು, ಅಂದು ನಮ್ಮ ಸಂಸಾರ ಕೆಟ್ಟು ಹೋಗಿತ್ತು.
ಆ ಟಿವಿ ಎಂದು ಕೆಟ್ಟು ಹೋಗಿತ್ತು ಅಂದ ನಮ್ಮ ಸಂಸಾರ ನೆಟ್ಟಾಗಿತ್ತು ತಾಯಿ. ಅಂದರೆ ಟಿವಿ ಕೆಡಿಸೋದೆಲ್ಲವ, ಒಳ್ಳೆ ಕಾರ್ಯಕ್ರಮಗಳು ನೋಡಬೇಕು, ಒಳ್ಳೆ ಸುಸಂಸ್ಕೃತಿ ಬೆಳೆಯಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ತೋರಿಸಿದಾಗ ಒಳ್ಳೆ ಸಂಸ್ಕೃತಿ ಬೆಳೀಲಿಕ್ಕೆ ಸಾಧ್ಯ. ಹಾಗಾಗಿ ಇಂಥ ಬಸವ ಚಾನಲ್ ಬರ್ತಕ್ಕಂಥ ಒಳ್ಳೆಯ ವಚನ ಗಾಯನ ಆಗಿರ್ಬೋದು, ಒಳ್ಳೆ ಗೀತೆಗಳನ್ನಾಗಿರ್ಬೋದು, ಮನರಂಜಿಸುವಂತಹ ಕಾರ್ಯಕ್ರಮವನ್ನು ನೋಡಿದಾಗ ನಮ್ಮ ಬದುಕು ಚೆಂದ ಇರ್ತೈತಿ. ಈ ಅಜ್ಜರು ಭಾರಿ ಡೇಂಜರ್ ಇರ್ತಾರೆ ಈ ಅಜ್ಜರು. ನಾನೊಂದು ಕಾರ್ಯಕ್ರಮ ಕೊಡೋಕೆ ಹೊಂಟೀನಿ, ಅಜ್ಜಿ ಏನು ಮಾಡಿತ್ತಪ್ಪ ಅಂದರೆ ಸಾಯಂಕಾಲ 7:30 ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಅಷ್ಟೊತ್ತಿಗೆ ಲೇಟ್ ಆಗ್ತೈತಿ ಅಂತೇಳಿ ನಾನು ಸಿನಿಮಾ ಟ್ಯಾಕೇಜ್ ಒಳಗಡೆ ಫಿಲಮ್ ನೋಡೋಕೆ ಹೋದೆ. ಫಿಲಮ್ ನೋಡೋಕೆ ಹೋಗೇನಿ, ರಾಜಾ ಸತ್ಯಹರಿಶ್ಚಂದ್ರ ಪಿಕ್ಚರ್ ಕಲರ್ ಚೇಂಜ್ ಬಂದಿತ್ತು, ಕಲರ್ ಮಾಡಿದ್ದು. ನಾನು ಪಕ್ಕದಾಗ ಕೂತ್ಕೊಂಡೇನಿ. ಅವಜ್ಜಿ ಏನು ಮಾಡಿತ್ತು, ಕೈಯಾಗೆ ಒಂದು ಪೆಪ್ಸಿ ಬಾಟ್ಲಿ ಇಟ್ಕೊಂಡಾಳು, ಹಿಂಗೆ ಕುಡಿಯೋದು ಹಿಂಗೆ ಇಳ್ಸೋದು, ಹಿಂಗೆ ಕುಡಿಯೋದು ಹಿಂಗೆ ಇಳ್ಸೋದು. ನಾನು 5-6 ನಿಮಿಷ ನೋಡಿ ತಲೆ ಕೆಟ್ಟಬಿಡ್ತು. ತಗೊಂಡದ್ದು ಗಟ್ಟ ಗಟ್ಟ ಕುಡ್ದದ್ದು, ಯಮ್ಮ ಪೆಪ್ಸಿ ಕುಡಿಯೋದು ಹಂಗಲ್ಲ ಹಿಂಗವೆ ಅಂದೆ. ಅದಕ್ಕೆ ಅಜ್ಜಿ ಏನು ಅನ್ಬೇಕು, ಅಯ್ಯೋ ತಮ್ಮ ಪೆಪ್ಸಿ ಕುಡಿಯೋದು ನನಗೂ ಗೊತ್ತಲ್ಲೋ, ಇಲ್ಲಿ ಅಡಿಕೆಯಲ್ಲಿ ಉಗುಳಂಗಿಲ್ಲ, ಅದನ್ನ ಅಡಿಕೆಯಲ್ಲಿ ಉಗುಳಕ್ಕೆ ತಂದಾನೆ ಅನ್ಲ. ನಿಮಗೆ ನಗಿ ಬರ್ತೈತೆ, ನಾನು ಏನು ಕುಡಿದ್ರು ಬೇಡ. ಹಿಂಗೆ ಅಜ್ಜರು ಭಾರಿ ಕಮ ಇರ್ತಾರೆ. ಆಯಿತು ಎಲ್ಲ ಅನ್ನೋದೇನೋ ಇಂಟರ್ವಲ್ ಬಿಡ್ತು. ಅದ ಅಜ್ಜಿ ಏನು ಮಾಡಕತ್ತಿದ್ದು, ಸೇಂಗಾ 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 ಅಂತ ಬಂದರು. ನಾನು ತಗೊಂಡೆ ಸೇಂಗಾ ಕಾಳು ತಿಂದೆ, ಅಲ್ಲೆಲ್ಲಿ ಒಗೆಯಂಗದಿಲ್ಲ ಸೇಂಗಾ ಸಿಪ್ಪಿನ. ಅದಕ್ಕೆ ಅವ ಅಜ್ಜಿ ಕೇಳಿದೆ, ಯಮ್ಮ ಸೇಂಗಾ ಕಾಳು ಸಿಪ್ಪಿ ಎಲ್ಲಿ ಒಗಿಲಿವೆ ಅಂದೆ. ಮುಂದೊಂದು ಬಕಣದ ಹಾಕು ಅನ್ಲಾಕಿ, ಮುಂದೊಂದು ಬಕಣದ ಹಾಕ್ಬೇಕು, ಒಡೆಯಂಗಿಲ್ಲ ಏನೋ ಬೇವನಿಗೆ ಗೊತ್ತಾದ್ರೆ ಅಂದೆ. ಹ್ಞೂ ನಾನೀಗ ನಿನ್ನ ಬಕಣದ ಹಾಕೇನು ಗೊತ್ತಾಗೈತೆ ಆನೇನಿಗೆ ಅನ್ಲು. ಈ ಅಜ್ಜಿಯರು ಬಹಳಷ್ಟು ಜಾಣರಿರ್ತಾರೆ, ನಾವು ಹಾಸ್ಯಕ್ಕೆ ಕೇಳ್ಬೋದು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಅಜ್ಜಿಯರಿಲ್ಲದ ಮನೆ ಮಜ್ಜಿಗೆಲ್ಲದ ಊಟ, ಇವು ಯಾತಕ್ಕೂ ಬೇಡ ಸರ್ವಜ್ಞ ಅಂತ ಹೇಳಿದರೆ, ವೃದ್ಧರನ್ನು ಗೌರವಿಸಿದರೆ ದೇವರನ್ನು ಗೌರವಿಸಿದಂತೆ, ಅಂಥ ತಾಯಂದಿರನ್ನು ಹಿರಿಯರನ್ನು ಗೌರವಿಸುವಂಥ ಕೆಲಸ ಮಾಡಬೇಕು. ಒಂದು ಸರಿ ದಾರಿ ಒಳಗಡೆ ನಡ್ಕೊಂತ ಹೊಂಟಿದ್ದೆ, 3 ಹೆಣ್ಣುಮಕ್ಳು ಮಾತಾಡ್ಕೊಳಕತ್ತಾರ. ಏನು ಮಾತಾಡ್ಕೊಳಕತ್ತಾರ, ಅವ್ರ ಗಂಡ್ರ ಸಾಧನೆ ಬಗ್ಗೆ ಮಾತಾಡ್ಕೊಳಕತ್ತಾರ. ಏನು ಸಾಧನೆ, ಒಬ್ಬ ಕೇಳಲಿ, ನನ್ನ ಗಂಡ ಎಂಥ ದೊಡ್ಡ ಈಜುಗಾರದ ಅಂತ ಮಾಡಿದ್ದಿ, ಗಂಗಾ ನದಿ ಯಮುನೆ ತುಂಗಭದ್ರ ನದಿ ಹೇಳ್ತಾನ ಅಂದ್ಲ. ಎಣ್ಣೆಕಿ, ಏ ನಿನ್ನ ಗಂಡ ಏನು ಬಲ, ನನ್ನ ಗಂಡ ಅರಬ್ಬಿ ಸಮುದ್ರದ ಮುಗಿಲಿ ಹಿಂದೂ ಮಹಾಸಾಗರದ ಹೇಳ್ತಾನ ಅಂದ್ಲು. ಇನ್ನು 3ನೇಕ್ ಸುಮಾರು ಬೇಕಬೇಡ, ಏ ನಿಮ್ಮಿಬ್ಳರ ಗಂಡ ಏನಮ್ಮ, ನನ್ನ ಗಂಡ ರಾತ್ರಿ ಟ್ಯಾಂಕ್ಯಾಗ ಮುಣಿ ಮುಂಜೆ ನೆಲ್ಯಾಗ ಬರ್ತಾನ, ನೆಲ್ಯಾಗ ಬರ್ತಾನ ಅಂದ್ಲು. ಏ ವಿಚಿತ್ರ ಅಂದ್ರಿ, ಮತ್ತೊಂದು ದಿನ ಆತತ್ತಿ ಮತ್ತೆ ಗಂಡದ ಬಗ್ಗೆ ಡಿಸ್ಕಷನ್. ಈ ಪೊಟ್ಟು ಏನು ಡಿಸ್ಕಷನ್ ತಗೊಂಡ್ರಿ, ಕೂದಲದ ಬಗ್ಗೆ ಡಿಸ್ಕಷನ್ ತಗೊಂಡ್ರಿ ಪಟ್ಟು. ಒಂದೇಕೆಂದ್ಲು, ಏ ನನ್ನ ಗಂಡನ ಕೂದಲು ಎಷ್ಟು ಉದ್ದ ಅದಾವ ಅಂತ ಮಾಡಿದ್ದಿ, ನನ್ನ ಮಕ್ಕಳು ಸಾಯಂಕಾಲ ಬಂದು ಜೋಕಾಲಿ ಆಡ್ತಾರೆ ಅದ್ರಾಗ ಅಂದ್ಲು. ಪಂಚಮಿಗೆ ನಾವು ಜೋಕಾಲಿನ ಕಟ್ಟಂಗಲೇ ಅದ್ರಾಗ ಜೋಕಾಲಿ ಆಡ್ತಾರ ಅಂದ್ಲು. ಎಣ್ಣೆಕಿ ಗಂಡನ ಕೂದಲು ಸ್ಪ್ರಿಂಗ್ ಇದ್ದಂಗದ್ಲು, ಗೊಂಗೂರು ಕೂದಲು ಇದ್ದಂಗದ್ದು, ಏ ನನ್ನ ಮಕ್ಕಳು ಸಾಯಂಕಾಲ ಬಂದು ಜಂಪಿಂಗ್ ಮಾಡ್ತಾರ ಅಂದ್ಲು. ಇನ್ನು 3ನೇನು, ತಲೆಯಾಗ ಕೂದಲನ್ನೋದಿಲ್ಲ, ನಕಲಿ ಮಾಡಕತ್ಬಿಟ್ರೆ ಏಕೆ ಏನು ಆಡಕ್ಕೆ ಬರೋದಿಲ್ಲ, ಏನು ಆಡಕ್ಕೆ ಬರಲ್ಲ, ಏ ಸುಮ್ಮರೆ ನೀವು ಜೋಕಾಲಿ ಆಡಿಸಿದ್ರೆ, ನೀವು ಸ್ಪ್ರಿಂಗ್ ಮಾಡ್ದಂಗೆ ಮಾಡಿದ್ರೆ ನನ್ನ ಮಕ್ಕಳು ಸಾಯಂಕಾಲ ಬಂದು ಜಾರ ಬಂಡಿ ಆಡ್ತಾವ ಅಂದ್ಲು. ಎಂತೆಂಥ ಮಾತ್ರಿ, ಹಾಸ್ಯ ಎಲ್ಲಿಲ್ಲ. ಈ ರೀತಿಯಾಗಿ ಹೆಣ್ಣುಮಕ್ಕಳು ಮಾತುಗಳನ್ನ ಕೇಳಿಬಿಟ್ರೆ ಅದ್ಭುತವಾಗಿರ್ತಕ್ಕಂಥವು. ಏನಾಗ್ಬಿಡ್ತು, ನಮ್ಮ ದೋಸ್ತು ಒಬ್ಬನದಾನ ಇಸ್ಮಾಯಿಲ್ ಅಂತ, ಇವನು ನನ್ನ ಮನೆ ಒಳಗಡೆ ಒಂದ್ಸರಿ ಹೆಂಡತಿ ಜೊತೆ ಜಗಳ ಬಂತು. ಜಗಳ ಬಂದ ತಕ್ಷಣ, ದೋಸ್ತ ನಮ್ಮ ಹೆಂಡತಿ ಕೂಟ ಜಗಳ ಬಂದತಿ, ಹಿರೇನದಿದಿ, ಏನಾರ ಒಂದಿಷ್ಟು ನೀವು ಸಲಹೆ ಕೊಡು ಅಂದೆ. ಅವನ ಮಗ ಸಲಹೆ ಕೊಟ್ಟ, ಏನು ಸಲಹೆ ಕೊಟ್ಟ, ದೋಸ್ತ ಇವತ್ತು ಸಾಯಂಕಾಲ ಹೋಗಿ ಹೋದ ತಕ್ಷಣ ನಿನ್ನ ಹೆಂಡತಿ ಅಡುಗೆ ಮಾಡಿರ್ತಾಳ, ಕುತ್ಗ ಒಂದು ತುತ್ತು ತಿನ್ನು, ತಿಂದ ತಕ್ಷಣ ಏನ ಅಡಿಗೆ ಏನು ಮಸ್ತ್ ಐತಿ ಅಂದ್ಬಿಡ, ನಾಳೆಯಿಂದ ಸಂಸಾರ ಚೆನ್ನಾಗಿರ್ತೈತಿ ಅಂದ್ಬಿಟ್ಟ. ನಾನು ಹೋದೆ ಸಾಯಂಕಾಲ ಮನೆಯೊಳಗೆ ಕುತ್ಕಂಡೆ, ತಟ್ಟೆ ಒಳಗಡೆ ಹೆಂಡತಿ ಹೋಳಿಗೆ ಹಾಕಿದ್ಲು, ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ಲು, ತಗೊಂಡು ಬಾಯಾಗ ಇಟ್ಕಂಡೆ, ಏನ ಏನು ಮಸ್ತ್ ಐತಿ ಅಂದೆ. ಹೆಂಡತಿ ಉದಗಳಿಗೆ ತಂಬೇನು ಹತ್ತಿಬಿಟ್ಲು, ಏನ್ರಿ 3.5 ವರ್ಷ ಆತ ಅಡುಗೆ ಮಾಡ್ಯಾಕತ್ತಿ, ಒಂದಿನ ರುಚಿ ಐತಿ ಅಂದಲ್ಲ, ಇವತ್ತು ಪಕ್ಕದ ಮನೆ ನಿಂಗ ಹೋಳಿಗೆ ತಂದು ಕೊಟ್ಟಾಳ, ಇವತ್ತು ಮಸ್ತ್ ಐತಿ ಅಂತೀಯಲ್ಲ ಅಂದ್ಲು. ಹೆಣ್ಣುಮಕ್ಕಳು ಮಾತುಗಳು ಚೂಜಿ ಚುಸ್ದಂಗೆ ಇರ್ತೈತ್ರಿ. ನಾನು ಕಾಮಿಡಿ ಕಾರ್ಯಕ್ರಮಕ್ಕೆ ಹೊಂಟೇನಿ, ಹೆಂಡತಿಗೆ ಹೇಳಿದೆ, ಏನ ಒಂದು ಒಳ್ಳೆ ಕೋಟ್ ಹುಡುಕೊಡ್ಬೇಕು, ಅಲ್ಲಿರೋರಿಗಿಂತ ಚೆಂದ ಕಾಣಬೇಕು ಅಂದೆ. ನನ್ನ ಹೆಂಡತಿ ಕೆಂಪು ಕೋಟ್ ಹುಡುಕೊಟ್ಲು, ಏ ಇದು ಬೇಡವಾಗ ಮೊನ್ನೆ ಕೆಂಡನೆ ಅಂದೆ. ಹಸಿರು ಕೋಟ್ ಹುಡುಕೊಟ್ಲು, ಇದು ಬೇಡವಾಗ ಮೊನ್ನೆ ಕೆಂಡನೆ ಅಂದೆ. ನೀಲಿ ಕೋಟ್ ಕೊಟ್ಲು, ಇದು ಬೇಡವಾಗ ಮೊನ್ನೆ ಕೆಂಡನೆ ಅಂದೆ. ಹಿಂಗ ಆದ ತಕ್ಷಣ ಹೆಂಡತಿ ಹೇಳಿದೆ, ರೀ
ನಿಮಗೆ ಕೋಟುಡಿ ಕೊಡ್ಬೇಕಾದಲ್ಲ ಅಂದ್ಲು. ಹ್ಞೂ ಎಲ್ಲರೂ ನಿನ್ನ ನೋಡ್ಬೇಕಾದಲ್ಲ ಹ್ಞೂ ಅಂದ್ ಪ್ಯಾಟೆ ಕೊಟ್ಟಕ್ಕೆಂದ ಬಿಡು ಅನ್ಲು. ಈ ನಮ್ಮ ಪರಿಸ್ಥಿತಿಗಳು ಇರ್ತಾವು, ಅದಕ್ಕೆ ಹೆಣ್ಮಕ್ಳನ್ನ ತಡವಾಕಿಂತ ಮುಂಚೆ ಭಾಳ ವಿಚಾರ ಮಾಡಿ ತಡಬೇಕು. ನಮ್ಮ ಜನಪದ ಸಾಹಿತ್ಯದೊಳಗಡೆಗೆ ಹೆಣ್ಮಕ್ಳು ಭಾಳಷ್ಟು ಸುಸಂಸ್ಕೃತರಾಗಬೇಕು, ಸಾಹಿತ್ಯ ಸಂಸ್ಕೃತಿಯ ಕಡೆಗೆ ತಮ್ಮ ಒಲವನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂದಿನ ಕಾಮಿಡಿ ಪಂಚನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ಕಾಮಿಡಿ ಪಂಚನೊಂದಿಗೆ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ನಮಸ್ಕಾರ. ಹಿಂಗೆ ಕುಣಿತಿದ್ರೆ ಎಷ್ಟೊತ್ತವರೆಗೂ ಕುಣಿಬೋದು? ಎಷ್ಟೊತ್ತು ಆಗುತ್ತೆ ಅಷ್ಟೊತ್ತವರೆಗೂ ಕುಣಿಬೋದು, ಸಂತೋಷವಾಗಿರೋವರೆಗೂ, ಸಂತೆವರೆಗೂ ಕುಣಿಬೋದು, ಬೆಳಗ್ಗೆವರೆಗೂ ಕುಣಿಬೋದು. ಹೌದೌದು. ಹಿಂಗೆ ಒಂದು ಸಣ್ಣ ಕತೆ ನನಗೆ ಜ್ಞಾಪಕ ಬಂತು. ಏನಂದರೆ ನಮ್ಮೂರಲ್ಲಿ ಒಂದು ಫಂಕ್ಷನ್, ಈ ಟಮಟ ಒಡೆಯರು ಬಂದ್ಬಿಟ್ರು, ಅದು ನಮ್ಮ ಅಣ್ಣನ ಮದುವೆ. ಆ ಮದುವೆನಲ್ಲಿ ಟಮಟ ಒಡೆಯರು ಬಂದಾಗ ಈ ಡ್ಯಾನ್ಸ್ ಮಾಡ್ಬೇಕಲ್ಲ, ನನ್ನಂಥ ಬುದ್ಧಿವಂತ ಏನು ಮಾಡಿಬಿಟ್ಟ ಅಂದರೆ ಈ ಟಮಟ ಒಡೆಯರನ್ನ ಹೆಂಗಾದರೂ ಮಾಡಿ ಸೋಲಿಸ್ಬಿಡ್ಬೇಕಲ್ಲ ಅಂದ್ಬಿಟ್ಟು ಕುಣಿಯಕ್ಕೆ ಸ್ಟಾರ್ಟ್ ಮಾಡ್ದೆ. ಕುಣದ ತಮಟೆ ಅವರು ಹಾಡಿದ್ರು 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 ಹಾಡಿದ್ರು, ಎಷ್ಟು ಹಾಡಿದ್ರು ಅವನು ಕುಣಿತನ ಸೋಲ್ಸಕ್ಕೆ ಆಯ್ತಿಲ್ಲ. ಅಷ್ಟೊಂದು ನೃತ್ಯ ಮಾಡ್ತಾ ಅವನೇ. ಹೆಂಗ್ ನೃತ್ಯ ಮಾಡ್ದ ಗೊತ್ತ? ಹಿಂಗ ಅನ್ಕಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ದವನು ಸಂಜೆವರೆಗೂ ಬರೀ ಹಿಂಗೆ ಕುಣ್ದ. ತಮಟೆ ಅವ್ರಿಗೆ ಭಾಳ ಬೇಜಾರಾಗ್ಬಿಡ್ತು. ಅಪ್ಪ ನೀನು ಯಾವ ಊರಲ್ಲಿ ಇರ್ತೀಯ ಹೇಳು, ಆ ಊರಿಗೆ ನಾವು ಬರೋದೇ ಇಲ್ಲ ಅಂತ. ಹಿಂಗೆ ಹಂಗಿತ್ತು ನಿಮ್ಮ ಕುಣಿತ, ಅದ್ಭುತ ನೃತ್ಯ. ನಿಮ್ಮ ನೃತ್ಯ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ. ಆದರೂ ಕಳೆದ ಸಂಚಿಕೆಗೂ ಈ ಸಂಚಿಕೆಗೂ ಏನು ವ್ಯತ್ಯಾಸ ಕಂಡ್ರಿ? ಹಳೆ ಸಂಚಿಕೆಯಲ್ಲಿ ಮೊದಲೇ ಬಾರಿ ಇತ್ತು, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಕಡಿಮೆ ಇತ್ತು. ಬಟ್ ಎರಡನೇ ಸಂಚಿಕೆಯಲ್ಲಿ ಸ್ವಲ್ಪ ಆತ್ಮವಿಶ್ವಾಸ ಜಾಸ್ತಿ ಆಯಿತು, ಸ್ವಲ್ಪ ಹಾಸ್ಯವನ್ನು ಮಾಡಲಿಕ್ಕೆ ಮತ್ತಷ್ಟು ಧೈರ್ಯ ಬಂತು. ಓಕೆ, ನೀವು ಬಸ್ನಲ್ಲಿ ಕುಂತ್ಕೊಂಬಂದ್ರ ನಿಂತ್ಕೊಂಬಂದ್ರ ಕುತ್ಕೊಂಬಂದ್ವಿ, ಮತ್ತೆ ಡಿಕ್ಕಿಗೆ ಹಾಕಿದ್ರು ಅಂದ್ರೆ ಇಸ್ಮಾಯಿಲು ಹಿಂದೆಗಡೆ ಕುತ್ಕೊಂಡಿದ್ದಕ್ಕೆ ಡಿಕ್ಕಿ ಹಾಕಿದ್ರು ಅಂತ ಸೀಟಿಲ್ಲ ಅಂತ ಹೇಳಿದ್ರ? ಸೀಟಿಲ್ಲ ಅಂತ. ಟೋಲ್ ಗೇಟ್ ಅವ್ರಿಗೂ ನಡ್ಕೊ ಬಂದ್ಬಿಟ್ರಂತೆ? ಹೌದು ಸರ್, ಟೋಲ್ ಗೇಟ್ ಕಟ್ಟಿತ್ತಿಲ್ವ? ಇದೆ ಸರ್. ಆದ್ರೂ ಸೂಪರ್. ಆಮೇಲೆ ಈ ಒಂದು ಕಾಮಿಡಿ ಪಂಚನ್ನ ಮಾಡುವಾಗ ನೀವು ಯಾಕೆ ತುಂಬಾ ಮೆಲೋಡಿಯಾಗಿ ಏನೋ ಲವರ್ಗೆ ಪ್ರಪೋಸ್ ಮಾಡೋ ರೀತಿನಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿ ಹೇಳ್ತಿರಲ್ಲ ಯಾಕೆ? ಅದು ದೂರದರ್ಶನ ಒಳಗಡೆ ಕ್ಲೀನ್ ಆಗಿ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಇರ್ಬೋದು. ಅಯ್ಯಯ್ಯೋ, ಕಾಮಿಡಿ ಕಾಮಿಡಿ ಕಾಮಿಡಿ. ಹೆಂಗ್ ಬೇಕು ಹಂಗ್ ನಕ್ಬಿಡಿ. ದೂರದರ್ಶನದೊಳಗೆ ಬಂದ್ರೆ ಮೆಲೋಡಿಯಾಗಿ ಮಾತಾಡ್ಬೇಕು, ಹೊರಗಡೆ ಹೋದ್ರೆ ಕಿರ್ಚ್ಕೋಬೇಕು. ನಿಮ್ಮ ಅಭಿಪ್ರಾಯ ದಯವಿಟ್ಟು ಇವ್ರ ಅಭಿಪ್ರಾಯಗಳಿಗೆ ಉತ್ತರ ನೀವೇ ನಂಗೆ ತಿಳಿಸ್ಬೇಕು. ನನಗಂತೂ ತುಂಬಾ ಗೊಂದಲದಲ್ಲಿದ್ದೀನಿ. ತುಂಬಾ ಅದ್ಭುತವಾಗಿ ಕಾಮಿಡಿ ಮಾಡಿದ್ರೆ ಈ ಸರಿ ಟೇಬಲ್ ಕೆಳಗಡೆ ನಕ್ಕಿಲ್ಲ. ನಾನು ಎಲ್ಲಿ ನಗ್ದೆ ಹೇಳಿ? ಟೇಬಲ್ ಮೇಲ್ಗಡೆ. ಇಲ್ಲ, ಸ್ಯಾಲ್ಟ್ ಒಳಗಡೆ ನಕ್ಬಿಟ್ಟಿದ್ದೀನಿ. ಅದ್ಭುತವಾದ ಕಾಮಿಡಿ, ತುಂಬಾ ನೀಟ್ ನರೇಷನ್ ಮಾಡಿದ್ರೆ ತುಂಬಾ ಅದ್ಭುತವಾಗಿತ್ತು ಕಾಮಿಡಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಾಮಿಡಿಯನ್ನು ತೊಗೊಂಡು ಬನ್ನಿ. ಹಾಗೆ ನಿಮ್ಮ ಕಾಮಿಡಿಗೆ ಮಾರ್ಕ್ಸ್ ಕಾರ್ಡ್ ಜಾಸ್ತಿ ಬರುತ್ತೆ. ನೀವೆಷ್ಟು ನೀಟ್ ನರೇಷನ್ ಮಾಡ್ತೀರ ಅಷ್ಟು ಮಾರ್ಕ್ಸ್ಗಳು ಸಿಗುತ್ತೆ. ಇದು ಒಂದು ಸ್ಪರ್ಧೆ, ಈ ಸ್ಪರ್ಧೆಯಲ್ಲಿ ಉನ್ನತವಾದಂತಹ ಕಾಮಿಡಿಯನ್ನು ಕೊಡಬೇಕು, ಹಾಗೆ ಸ್ಪಷ್ಟವಾದ ಕಾಮಿಡಿಯನ್ನು ಕೊಡಬೇಕು, ಅತ್ಯುತ್ತಮವಾದಂಥ ಪಂಚ್ಗಳನ್ನು ಹಾಕಬೇಕು. ಓಕೆನಾ? ಓಕೆ ಸರ್. ಹಾಕ್ತೀರ ತಾನೆ? ಓಕೆ ಸರ್. ಗೆಲ್ತೀರ ಅನ್ನೋ ಭರವಸೆ ಇದೆಯಾ? ಇದೆ ಸರ್, 100% ಇದೆ. ಪರ್ಸೆಂಟ್ ಇದೆ. ಗೆದ್ಕಂತ ಅಂದಿದ್ದೀರಿ? ಹೌದು. ಏನನ್ನ ಏನನ್ನ ಕಾಮಿಡಿ ಬಹುಮಾನ ತಂದೊಯ್ತೀರ. ಹಾಗೆ ಕಾಮಿಡಿ ಅಖಾಡ ಕಾರ್ಯಕ್ರಮದಲ್ಲಿ ಸಿಕ್ಕಾಬಟ್ಟೆ ಕಾಮಿಡಿ ಜಬರ್ದಸ್ತ್ ಕಿಕ್ ಗಳನ್ನು ಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಮಂಜುನಾಥ್ ಅವ್ರಿಗೆ ಮತ್ತೊಂದ್ಸರಿ ಏನ್ ಕೊಡೋಣ? ಚಪ್ಪಾಳೆ. ನಾನ್ ಕೊಡಲ್ಲ, ಜನ ಕೊಡ್ತಾರೆ. ಆರಾಮಾಗಿ ಹೋಗಿ ಕೂತ್ಕೊಳ್ಳಿ, ನಿಮ್ಮ ಪೀಠ ಅಲ್ಲಿದೆ, ದಯವಿಟ್ಟು ಹೋಗಿ ಅಲಂಕರಿಸ್ಕೊಳ್ಳಿ. ಕಾಮಿಡಿ ಅಂದ್ರೆ ನಾವು ಮಾಡಬೇಕು, ಕಾಮಿಡಿ ಅಂದ್ರೆ ನಕ್ಸ್ಬೇಕು, ಕಾಮಿಡಿ ಅಂದ್ರೆ ದೂರ ದೂರದಿಂದ ಬಂದ್ರೂ ಸುಸ್ತಾದ್ರೂ ಸುಮ್ಮನಿರಂಗಿಲ್ಲ, ಒಳಗಡೆ ಎಷ್ಟೇ ಕಷ್ಟ ಸುಖ ದುಃಖಗಳಿದ್ರು ಕೂಡ ಆ ನೋವುಗಳನ್ನು ತೋಡ್ಕೊಳ್ಳದೆ ಕಾಮಿಡಿಯನ್ನು ಮಾಡಲೇಬೇಕು. ಯಾಕೆ ಹೇಳಿ, ಇದು ಕಾರ್ಯಕ್ರಮ, ನಗಿಸ್ಲೇಬೇಕು. ಅದಕ್ಕೆ ಹೇಳೋದು, ಹಾಸ್ಯ ಕಲಾವಿದರಿಗೆ ಸಾವಿರ ನೋವುಗಳಿದ್ದರೂ ನಗಿಸೋದು ಮಾತ್ರ ಬಿಡಲ್ಲ, ಯಾಕೆಂದರೆ ನಗಿಸುವುದು ಅವರ ಧರ್ಮ ಅಂತ ಹೇಳ್ತಾ ಇವತ್ತಿನ ಕಾಮಿಡಿ ಪಂಚನ ನಾವು ಮುಂದುವರಿಸ್ಬೇಕು. ಅಂದರೆ ಇನ್ನೊಬ್ಬ ಕಂಟೆಸ್ಟೆಂಟ್ ಬೇಕೇ ಬೇಕು. ಇನ್ನೊಬ್ಬ ಕಂಟೆಸ್ಟೆಂಟ್ ಬೇಕು ಅಂದರೆ ನಾನು ಕರೀಲೇಬೇಕು. ನಾನು ಕರಿಬೇಕು ಅಂದರೆ ಅವ್ರು ರೆಡಿಯಾಗಿರ್ಬೇಕಲ್ವಾ? ನೋಡೋಣ, ರೆಡಿಯಾಗವ್ರ ಇಲ್ವೋ ಚೆಕ್ ಮಾಡ್ಕೊಂಬಿಡೋಣ. ಇನ್ನೊಬ್ಬ ಕಂಟೆಸ್ಟೆಂಟ್ನ ಕರೆಯೋಣ, ಅವರು ಬೇರೆ ಯಾರೂ ಅಲ್ಲ, ನಮ್ಮ ನಿಮ್ಮೆಲ್ಲರ ಸಂಗನ್ ಗೌಡ. ನೋಡಿದ್ರಲ್ಲ, 3 ಲೀಟ್ರು ಬೆವರು,
ಆರು ಗಂಟೆ ರಿಯಾಕ್ಷನ್ನು, 20 ಶಾಕು, ಈ ಶಾಕ್ಗಳ ನಡುವೆ ನಮ್ಮ ಸಂಗನ್ಗೌಡ ಹೇಗೆ ಕಾಮಿಡಿ ಮಾಡ್ತಾನೆ ಅನ್ನೋದನ್ನ ನೋಡೋಣ. ಬನ್ನಿ ಪ್ಲೀಸ್, ವೆಲ್ಕಮ್ ಆನ್ ದಿ ಸ್ಟೇಜ್ ಸಂಗನ್ಗೌಡ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಂಗನ್ಗೌಡ ಮಾಗಿ, ಬಿಜಾಪುರ ಜಿಲ್ಲೆಯ ಮುದ್ದೇಬಿಳ್ ತಾಲೂಕಿನ ಕೋಳೂರು ಗ್ರಾಮದವರು. ಹಾಸ್ಯ ಯಾವ ರಂಗದಲ್ಲಿ ಇಲ್ಲ, ಎಲ್ಲ ರಂಗದಲ್ಲಿ ನಾವು ಹಾಸ್ಯವನ್ನು ಕಾಣಬಹುದು. ನಾನು ಬೆಂಗಳೂರಿಗೆ ಬರಬೇಕಾದ್ರೆ ನಾನು ಬಸ್ ಹುಡುಕ್ತಾ ಹೋಗ್ತೆ, ಬಸ್ ಒಟ್ಟ ಸಿಗ್ತಾ ಇಲ್ಲ. ಯಾಕಪ್ಪ ಇಷ್ಟೆಲ್ಲ ಲೇಟ್ ಆಗುತ್ತೆ ಅಂತ ಅನ್ನಿಸ್ಟ್ರಲ್ಲಿ ಆ ಬಸ್ ಲೇಟ್ ಆಗೋಕ್ಕೆ ಕಾರಣ ಹೊಂದಿತ್ತು. ಯಾಕಂದರೆ ಬಸ್ನಲ್ಲಿ ಲೇಡಿ ಕಂಡಕ್ಟರ್ ಇದ್ದರು. ಆ ಲೇಡಿ ಕಂಡಕ್ಟರ್ ಸಮಯದಲ್ಲಿ ಎಲ್ಲ ಒಂದು ಕಾಲೇಜ್ ಹುಡುಗರು ಹತ್ತಿ ಬಸ್ ಎಲ್ಲ ಫುಲ್ ತುಂಬಲು ಬಂದಿತ್ತು. ನಾನು ಹೋಗಿ ಹತ್ತಬೇಕಂತೀನಿ, ಒಂದು ಸೀಟ್ನೂ ಕಾಣ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಾನು ಹೋಗಿ ಬಾಗಿಲ್ದಾಗ ನಿಂತ್ಕೊಂಡೆ. ಅವಾಗ ಲೇಡಿ ಕಂಡಕ್ಟರ್ ಹೇಳ್ತಾ ಇದ್ಲು, ಚಿಲ್ಲರ್ 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 ಅಂತ ಬಂದ್ಲು. ಅಲ್ಲ ಸರ್, ನೀವು ಪ್ರತಿಯೊಂದು ಬಂದಾಗೆಲ್ಲ ಇಲ್ಲೇ ನಿಂತ್ಕೊಳ್ತೀರಲ್ಲ ಬಾಗಿಲ್ದಲ್ಲೇ, ಒಳಗಡೆ ಬರೋಕ್ಕಾಗಲ್ವಾ ನಿಮಗೆ ಅಂದ್ಲು. ಅಲ್ಲ ಮೇಡಮ್, ತುಂಬ ರಶ್ ಇದೆ, ನಾನು ಹಂಗೆ ಬರಲಿ ಅಂದರು ಅಂದೆ ನಾನು. ಆಗ ಲೇಡಿ ಕಂಡಕ್ಟರ್ ಹೇಳಿದ್ರು, ಅಲ್ಲ ರೀ ನಿಮ್ಮ ಅಪ್ಪ ಏನಾದರೂ ವಾಚ್ಮನ್ ಇದ್ರಾ ಅಂತ ಕೇಳಿದ್ರು. ಕೋಪ ಬಂದುಬಿಡ್ತು, ನಾನು ವಾಪಸ್ ಬೀಳಿಲ್ಲ ರೀ ಅವ್ರಿಗೆ. ನಾನೇನಂದೆ, ಅಲ್ಲ ರೀ ನಮ್ಮ ಅಪ್ಪ ವಾಚ್ಮನ್ ಇದ್ರು ಸರಿ, ನೀವು ಚಿಲ್ಲರ್ ಚಿಲ್ಲರ್ ಅಂತ ಕೇಳ್ತಿರಲ್ಲ, ನಿಮ್ಮ ಅಪ್ಪ ಏನಾದರೂ ಭಿಕ್ಷುಕ ಇದ್ನಾ ಅಂತ ಕೇಳಿದೆ. ಸ್ನೇಹಿತರೆ, ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಾಸ್ಯಗಳನ್ನು ಕಾಣ್ಬೋದು. ನಾನು ಅದೇ ರೀತಿ ಬಸ್ಸಲ್ಲಿ ಬರ್ತಾ ಇದ್ದೆ. ಮತ್ತೊಮ್ಮೆ ಬಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಚಿತ್ರದುರ್ಗದಲ್ಲಿ ಬಸ್ಸು ಸ್ಟಾಪ್ ಆಯಿತು. ಅಲ್ಲೊಬ್ಬ ಅಜ್ಜ ಏನಪ್ಪ ಅಂದ್ರೆ ರಿಸೆಸ್ಸಿಗೆ ಹೊರಗಡೆ ಇಳ್ಕೊಂಡ. ಅಜ್ಜಗೆ ಹೇಳಿದೆ, ಅಜ್ಜ ಅಲ್ಲಿ ಟಾಯ್ಲೆಟ್ ರೂಮ್ ಇದೆ, ಅಲ್ಲೋಗಿ ನೀನು ಹೋಗ್ಬೇಕಾಗಿತ್ತು ಅಂತಂದೆ. ಹಾಂ ಏನಾಯ್ತು ಪಾಂದ, ಅಲ್ಪ ಟಾಯ್ಲೆಟ್ ರೂಮ್ ಇದೆ, ನೀನು ಹೋಗ್ಬೇಕು, ಇಲ್ಲಿ ಕಮ್ಮ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ ನೋಡಿ ಅಂತಂದೆ. ಹಿಡ್ಕೊಂಡು ಹೋಗ್ಬಿಡು, ವೇಸ್ಟ್ ಆಗಿ ತೊಗೊಂಡು ಏನು ಮಾಡ್ತೀಯ ಅಂದವ. ಈ ರೀತಿಯಾದಂಥ ಹಾಸ್ಯಗಳು ಬರ್ತಾವೆ ಸ್ನೇಹಿತರೆ. ನಾನು ಒಂದು ದಿವಸ ಶಾಲೆಯಲ್ಲಿ ಪಾಠ ಮಾಡಾಕತಿದ್ದೆ. ಪಾಠ ಮಾಡೋ ಸಮಯದಲ್ಲಿ ನನ್ನ ಶಿಷ್ಯ ಒಬ್ಬ ಬಹಳ ಗಲಾಟೆ ಮಾಡಾಕತಿದ್ದ. ಲೇ ಗುಂಡ್ಯ, ಯಾಕಲೆ ಮಗನ ಗಲಾಟೆ ಮಾಡಾಕತಿ ಅಂತಂದೆ. ಇಲ್ರಿ ಸರ್, ನಾವು ಗಲಾಟೆ ಮಾಡಲ್ರಿ, ಎದ್ದೇಳು ಮೊದಲು ಅಂದೆ. ನಾ ಯಾವ ಪಾಠ ಮಾಡಾಕತ್ತೀನಿ ಓ ಮಗನ ಅಂದೆ. ಪಾದರಸ ಸರ್ ಅಂದ್ರೆ ಪಾದರಸ ಅಂದ್ರೆ ಏನು ಸರ್? ಪಾದರಸ ಅಂದ್ರೆ ಸರ್ ಪಾದರಸ ಅಂದ್ರೆ ಪಾದಾಗ್ಲಿಂದ ರಸ ಬರ್ತಲ್ರಿ, ಆ ಪಾದರಸ ಅಂದ. ಅಲಾ ಮಗನ ಅಂದೆ, ನಾ ಆಟಕ ಸುಂಬಿಳಿಲ್ರಿ ಆ ಮಗ. ಇನ್ನೊಂದು ಕ್ವಶನ್ ಕೇಳಿದ್ದೆ ನಾನು, ಪಿನ್ ಕೋಡ್ ಅಂದರೆ ಏನು ಅಂತ ಕೇಳಿದ್ದೆ ನಾನು. ಪಿನ್ ಕೋಡ್ ಅನ್ನ ಸರ್, ಇಂಥ ಸಿಂಪಲ್ ಕ್ವಶನ್ ಕೇಳ್ತೀರಿ ಅಲ್ರಿ ಸರ್. ಪಿನ್ ಕೋಡ್ ಅಂದ್ರ ಪಿನ್ ನಿಮ್ ಕೊಡಿದ್ರೆ ಅದೇ ಪಿನ್ ಕೋಡ್ ರೀ ಸರ್ ಅಂತಂದ. ಬಾಬಾ ಭಾಳ ಚೆನ್ನೇ ಅದಿ ಮಗನ, ಇಂಥ ನೋಡ್ರಿ ಇಂಥ ವಿದ್ಯಾರ್ಥಿಗಳು ಇದ್ರಪ್ಪ ಅಂದ್ರ ನಾವು ಉದ್ದಾರ ಆದಂಗ, ಅವರು ಉದ್ದಾರ ಆದಂಗೆ. ಹೀಗೆ ಎಲ್ಲಾ ರಂಗದಲ್ಲೂ ಹಾಸ್ಯವನ್ನು ಕಾಣಬಹುದು ಸ್ನೇಹಿತರೆ. ಇವತ್ತಿನ ದಿವಸ ನನ್ನ ಕಾಮಿಡಿ ಪಂಚನ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಮತ್ತೆ ಬರ್ತೇನೆ. ಧನ್ಯವಾದಗಳು. ಅಬ್ಬಬ್ಬಬ್ಬ, ಏನ್ ಕಾಮಿಡಿ ಮಾಡ್ದಪ್ಪ, ನೀನ್ ಕಾಮಿಡಿ ಮಾಡಿದ್ದೆ ಹಿಂಗ್ ಕುಣಿಬೇಕಾ ಇಲ್ಲ ಹಿಂಗ್ ಕುಣಿಬೇಕಾ ಅಂತ ಗೊತ್ತಾಯ್ತಲ್ಲ. ನೋಡು ಫೋನ್ ಒಳಗಿಂದ ಬಡ್ಕೊತೈತೆ ನೀನ್ ಕಾಮಿಡಿ ಮಾಡಿದ್ದೆ. ಇದೇಲ್ವ ಹೇಳೋದು ದೊಡ್ಡ ಕಾಮಿಡಿ ಅಂತ? ಅದಿರ್ಲಿ, ಎಷ್ಟ್ರ ಮಟ್ಟಿಗೆ ಕಾಮಿಡಿ ಕಲ್ತ್ಕೊಂಬಂದಿದೆಯಲ್ಲ, ಎಲ್ಲಿಂದ ಕಲ್ತ್ಕೊಂಬಂದೆ? ಕದ್ಕಿತ್ಕೊಂಬಂದ ಮುನೀರ್ ಹತ್ರವ ನಗಾಡಪ್ಪ. ನೋಡು ಒಂದ್ಸರಿ 7 ಬರುತ್ತೆ, ಒಂದ್ಸರಿ 8 ಬರುತ್ತೆ, ಹಾಗೆ 9 ಬರುತ್ತೆ. ಹಂಗೆ ಜೀವನದಲ್ಲಿ 7 ಬೀಳು ಕಾಮನ್ನು. ಈ ಕಾಮಿಡಿಲಿ ನೀನು ಸೋತಿರ್ಬೋದು, ಮುಂದೊಂದಿನ ದೊಡ್ಡ ಕಾಮಿಡಿಯನ್ ಆಗ್ತೀಯ. ನೋಡು ಎಲ್ಲ ಕಾಮಿಡಿ ಮಾಡ್ತಾ ಇದೀವಿ, ಆದರೆ ಇಸ್ಮಾಯಿಲ್ ಮಾತ್ರ ನಿದ್ದೆ ಮಾಡ್ತಾವ್ರೆ. ಅವರಂಥ ಪುರುಷರು ಯಾರಿದ್ದಾರೆ ಹೇಳು? ಹಂಗೆ ಅಲ್ವಾ? ಏನಕ್ಕೆ ಪುಟ್ಟ ಮರೆಯ ಮರಳಿ ಬಾರದೂರಿಗೆ ನಿನ್ನ ಪಯಣ ಅದ್ಭುತವಾದ ನಗು. ಆಮೇಲೆ ಯಾವ್ಯಾವ ಕಡೆ ಪ್ರೋಗ್ರಾಮ್ ಕೊಟ್ಟಿದೀರ? ತುಂಬಾ ಕಡೆ ಕೊಟ್ಟಿದ್ದೀನಿ ಸರ್. ಅಲ್ಲೆಲ್ಲ ಹಿಂಗೆ ಪ್ಲಂಬಲ್ಲ ಸರ್? ತುಂಬಾ ಸಲೀಸಾಗಿ ಹೋಯ್ತೈತ. ಅಬ್ಬೋ ಅಬ್ಬೋ, ಎದೆಗೆ ಟಚ್ ಮಾಡ್ಬಿಟ್ಟೆ ಗೆಳೆಯ ನೀನು. ವೀಕ್ಷಕರ ನೋಡಿದ್ರಲ್ಲ, ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಕಾಮಿಡಿ ಕಿಂಗ್ ಡ್ಯಾಶ್, ಏನೇನು ಹೆಸರು ಏನೇನು ಹೆಸರು? ಮರಳಿ ಬಾರದೂರಿಗೆ ನಿನ್ನ ಪಯಣ. ಸಂಗನ್ಗೌಡ ಮಾಡು ಕಾಮಿಡಿ ಮಾಡ್ದೆ. ಸಂಗನ್ಗೌಡ ಅವರ ಕಾಮಿಡಿಯನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಹಾಗೇನೆ ಬೆಂಚ್ ಮೇಲೆ ಕುಂತ್ಕೊಂಡು ನಗಾಡ್ಬಿಟ್ಟಿದ್ದೀನಿ ನಾನು, ಯಾಕೆಂದ್ರೆ ಅಷ್ಟೊಂದು ಅದ್ಭುತವಾದ ಕಾಮಿಡಿ ಮಾಡಿದ್ದಾರೆ. ಹೇಳಲಾಗದ ಮಾತಿನಲ್ಲಿ ಸಂಗನ್ಗೌಡ ಅವರೇ, ನಿಜವಾಗ್ಲು ನಿಮ್ಮ ಕಾಮಿಡಿಯನ್ನ ನೋಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಕೇಳಲಾಗದ ಧ್ವನಿಯಲ್ಲಿ
ನೋಡ್ಬಿಟ್ರು ಸಾಕು ಕೂತ್ಕೋಬೇಕು ಅನ್ಸುತ್ತೆ, ಕೂತ್ರು ಸಾಕು ನಿಂತ್ಕೋಬೇಕು ಅನ್ಸುತ್ತೆ. ಅಷ್ಟು ಅದ್ಭುತವಾದ ಕಾಮಿಡಿ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಈ ಒಂದು ಕಾಮಿಡಿ ಆಕಾಡ ಕಾರ್ಯಕ್ರಮದಲ್ಲಿ ಸಂಗನಗೌಡರ ಅವ್ರಿಗೆ ಒಂದು ಚಿಕ್ಕ ಪೀಠವನ್ನು ಅಲಂಕರಿಸಿದ್ವಿ, ಹೋಗಿ ಕೂತ್ಕೊಳ್ಳಿ. ಹೋದ ಸರಿ ಕಾಮಿಡಿ ಆಕಾಡದಲ್ಲಿ ಸಂಗನಗೌಡರವರು 3 ಲೀಟ್ರ್ ಬೆವರನ್ನು ಸುರಿಸಿದ್ರು. ಈಗ ಬೆವರು ಸುರಿಸಿಲ್ಲ, ಇಡೀ ಬಾಡಿಲಿರೋ ಎನರ್ಜಿ ಎಲ್ಲ ಸುರ್ಕೊಂಡು ವಾಂಟೋಗ್ಬಿಟ್ಟು ಅವು ಹೆಂಗೆ ಬೇಕು ಹಂಗೆ ಹೋಯ್ತವ್ರೆ. ಕಾಮಿಡಿ ಹೆಂಗೆ ಮಾಡಿದ್ರೆ ಹಲೋ ಸರ್, ಮತ್ತೆ ಪಂಚಲ್ಲಿ ಕಲ್ತ್ಕೊಂಡು ಅಲ್ಲಿ ಕಲ್ತ್ಕೊಂಡು ಸರ್, ಮತ್ತೆ ಈಗ ಕಾಮಿಡಿ ಹೆಂಗೆ ಮಾಡ್ತೀರಿ? ಅದು ನೋಡಿ ಸರ್, ಮತ್ತೆ ಮುಂದಿನ ಸಂಚಿಕೆಲೆ ಇಲ್ಲ ಸರ್, ಬಂದು ನಿಂತಿದ್ದ ಹಂಗೆ ಹೋಗ್ಬಿಡ್ತೀನಿ ಅಂತ. ಅದ್ಭುತವಾದ ಕಾಮಿಡಿ ಸ್ನೇಹಿತರೆ. ಹೀಗೆ ಕಾಮಿಡಿ ಮಾಡೋದಕ್ಕೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಕಾಮಿಡಿ ವಿಷಯಗಳನ್ನ ತೊಗೊಂಬಂದು ಅದ್ಭುತವಾದ ಕಾಮಿಡಿಯನ್ನು ನಮ್ಮ ಕಾಮಿಡಿ ಕಿಂಗ್, ಕಾಮಿಡಿ ಕಿಲಾಡಿಗಳು ನಿಮಗೆ ಕಾಮಿಡಿ ಕಿಕ್ಕನ್ನು ಕೊಡ್ತಾರೆ. ಇನ್ನಷ್ಟು ಕಾಮಿಡಿ ಕಿಕ್ ಕೊಡೋದಕ್ಕೆ ನಮ್ಮ ಕಾಮಿಡಿ ಕಿಲಾಡಿಗಳನ್ನ ಕರೆಸ್ಬೋದು. ಆದರೆ ಇವತ್ತು ಸಮಯ ಓಡಿಬಿಟ್ಟಿದೆ, ಆಗಲೇ ಎಪಿಸೋಡ್ನ ಮುಕ್ತಾಯ ಮಾಡಲೇಬೇಕು. ಯಾಕೆಂದರೆ ಇನ್ನಷ್ಟು ಕಾಮಿಡಿಯನ್ಸ್ನ ನೀವು ನೋಡಬೇಕು ಅಂದರೆ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು. ಹಾಗಾದರೆ ನಾವೇನು ಮಾಡೋಣ, ಇವತ್ತಿನ ಕಾಮಿಡಿ ಅಖಾಡ ಕಾರ್ಯಕ್ರಮಕ್ಕೆ ಸಣ್ಣ ಪೊಲೀಸ್ ಸ್ಟಾಪನ್ನು ಇಡ್ತಾ ಇವತ್ತಿನ ಕಾಮಿಡಿ ಅಖಾಡ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.